ಅಮಾಯಕರ ಪ್ರಾಣ ಬಲಿ ಪಡೆದ ನಂತರದಲ್ಲಿ ಈಗ ಬಿಬಿಎಂಪಿ ಎಚ್ಚೆತ್ತುಕೊಳ್ಳುವ ಮೂಲಕವಾಗಿ ಬೆಸ್ಕಾಂಗಾಗಲಿ ಅಥವಾ ಜಿಲ್ಲಾ ಮಂಡಳಿಗಾಗಲಿ ಖಡಕ್ಕಾಗಿ ಎಚ್ಚರಿಕೆಯನ್ನ ಕೊಟ್ಟಿದೆ. ಪಾಲಿಕೆ ಅನುಮತಿ ಇಲ್ಲದೆ ಕಾಮಗಾರಿಗಾಗಿ ರಸ್ತೆ ಅಗೆಯುವಂತಿಲ್ಲ ಅಂತ ಸೂಚನೆ ಕೊಟ್ಟಿದೆ. ಅನುಮತಿ ಇಲ್ಲದೆ ರಸ್ತೆ ಆಗಿದ್ರೆ ಕೇಸ್ ದಾಖಲಾಗುತ್ತೆ. ಅನುಮತಿ ಇಲ್ಲದೆ ರಸ್ತೆ ಆಗಿದ್ರೆ ಬೆಸ್ಕಾಂ ಡಿಡಬ್ಲ್ಯೂಎಸ್ಎಸ್ಬಿ ವಿರುದ್ಧವೂ ಕೂಡ ಕೇಸ್ ದಾಖಲು ಮಾಡಬೇಕಾಗುತ್ತೆ. ಹುಷಾರ್ ಅಂತ ಬಿಬಿಎಂಪಿ ಎಚ್ಚರಿಸಿದೆ. ವಾರ್ಡ್ ವಾರು ಇಂಜಿನಿಯರ್ ಗಳಿಗೆ ಬಿಬಿಎಂಪಿ ಮುಖ್ಯ ಆಯುಕ್ತರಿಂದ ಈ ಬಗ್ಗೆ ಸೂಚನೆ ಹೋಗಿದೆ. ಡಾಂಬರ್ ಹಾಕಿದ್ದ ರಸ್ತೆಯನ್ನೇ ಅಗೆಯುತ್ತಿರುವ ಬೆಸ್ಕಾಂ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಸಿಬ್ಬಂದಿಗಳು ಇದನ್ನು ಗಮನಿಸಿಕೊಂಡಿರುವಂತಹ ಬಿಬಿಎಂಪಿ ಈಗ ಎಚ್ಚೆತ್ತುಕೊಳ್ಳೋ ಮೂಲಕವಾಗಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಇನ್ನು ಮುಂದಾದರೂ ಈ ರೀತಿ ರಸ್ತೆಯನ್ನ ಕಂಡಲ್ಲಿ ಆಗದು ಹಾಗೆ ಅದನ್ನ ಕ್ಲೋಸ್ ಮಾಡದೆ ಬಿಡುವಂತಹದ್ದು ತಪ್ಪುತ್ತೆ ಅಂತ ಕಾಣಿಸುತ್ತೆ. ನಾವು ಈಗಾಗಲೇ ಅವರಿಗೆ ಹೇಳಿದೀವಿ, ನಮ್ಮ ಅಧಿಕಾರಿಗಳಿಗೆ ಹೇಳಿದೀವಿ, ಯಾವುದೇ ನಿಮ್ಮ ಸಂರಕ್ಷಣೆಯಲ್ಲಿ ಇರತಕ್ಕಂತ ಯಾವುದೇ ರಸ್ತೆ ಯಾರಾದರೂ ಕಡಿತ ಮಾಡಿದರೆ ಅದಕ್ಕೆ ನೀವೇ ಜವಾಬ್ದಾರರು. ನೀವು ಅವರಿಗೆ ಅವರ ಮೇಲೆ ಒಂದು ಕಂಟ್ರೋಲ್ ಇರ್ತಕ್ಕಂಥದ್ದು, ನಿಯಂತ್ರಣದಲ್ಲಿ ಇರ್ತಕ್ಕಂಥದ್ದು ನೀವು ನಿಮ್ಮ ಮಟ್ಟದಲ್ಲಿ ನೀವು ಮಾಡಬೇಕು. ಲೋಕಲ್ ಆಫೀಸರ್ಸ್ ಮಾಡಬೇಕು. ಯಾರು ನಿಮ್ಮ ಕಂಟ್ರೋಲ್ಗೆ ಬರಲಾರದೆ ಮಾಡ್ತಾರೆ ಅವರ ಮೇಲೆ ಕೇಸ್ ಆಗ್ತದೆ. ಈಗಾಗಲೇ ಹೇಳಿದ್ದೀವಿ, ಯಾರು ಮಾಡ್ತಿಲ್ಲ ಅವರು ಅದರ ಬಗ್ಗೆ ಖಂಡಿತ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ಸದ್ಯ ಕಾಮಗಾರಿಯನ್ನ ಮಾಡಬೇಕು ಅಂತ ಅಂದ್ರೆ ಬಿಬಿಎಂಪಿಯ ಅನುಮತಿಯನ್ನ ಪಡಿಬೇಕು ಅಂತ ಹೇಳಿದ್ದಾರೆ. ಅನುಮತಿಯಲ್ಲಿ ಏನೆಲ್ಲ ರೂಲ್ಸ್ ಗಳಿರುತ್ತೆ? ದಿವ್ಯ ಜೊತೆ ಈ ಹಿಂದಿನಿಂದಲೂ ಸಹ ಈ ರೂಲ್ಸ್ ಜಾರಿಯಲ್ಲೇ ಇದೆ. ಕೆಎಂಸಿ ಆಕ್ಟ್ನ ಪ್ರಕಾರ ಇವ್ರು ಯಾರೇ ರಸ್ತೆಯನ್ನ ಅಗಿಬೇಕು ಅಂತ ಹೇಳಿದ್ರೆ ಬಿಬಿಎಂಪಿಯಿಂದ ಅನುಮತಿ ಪಡಬೇಕು. ಇಲಾಖಾವಾರು ಅನುಮತಿಯ ಪತ್ರವನ್ನ ನೀಡಿ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಹಣವನ್ನು ಸಹ ಕಟ್ಟಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿ ಒಂದು ವಲಯದಲ್ಲಿ ಕನಿಷ್ಠ ಗರಿಷ್ಠ ಅಂತಂದ್ರೆ 44 ವಾರ್ಡ್ಗಳು ಬರುತ್ತೆ. ಒಂದೊಂದು ವಾರ್ಡ್ 1 ಕಿಲೋಮೀಟರ್ ಅಂದ್ರು 50 ಕಿಲೋಮೀಟರ್ ಒಳಗಡೆ ಸುಮಾರು 8 ಜನ ಇಂಜಿನಿಯರ್ಗಳಿರ್ತಾರೆ, ಕಂದಾಯ ಅಧಿಕಾರಿಗಳಿರ್ತಾರೆ. ಇವರೆಲ್ಲರೂ ರಸ್ತೆಗಿಳಿದ್ರೆ ಸಾಕು ಇವ್ರಿಗೆ ಗೊತ್ತಾಗುತ್ತೆ ಯಾರು ರಸ್ತೆ ಆಗುತ್ತಿದ್ದಾರೆ ರಸ್ತೆ ಆಗುತ್ತಿಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಕ್ರಮ ಕೈಗೊಂಡ್ರೆ ಸಾಕಾಗುತ್ತೆ. ಆದ್ರೆ ಇದನ್ನ ಯಾವುದು ಮಾಡದಿರುವಂತಹ ಬಿಬಿಎಂಪಿ ಈಗ ಎಚ್ಚೆತ್ತುಕೊಂಡು ಚೀಮಾರಿಗೆ ಗುರಿಯಾಯಿತು. ರಸ್ತೆ ಗುಂಡಿಗೆ ನಿರಂತರವಾಗಿ ಬಲಿ ಆಗ್ತಿರೋ ಹಿನ್ನೆಲೆಯಲ್ಲಿ ಈಗಾದ್ರೂ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಈ ಬಿಡಬ್ಲ್ಯೂಎಸ್ಎಸ್ಬಿ ಬೆಸ್ಕಾಂ ಯಾರೇ ಸಹ ರಸ್ತೆ ಗುಂಡಿ ಆಗಿದ್ರು ಇನ್ನು ಮುಂದೆ ಅವರ ವಿರುದ್ಧ ಕಠಿಣ ಕ್ರಮ ಅನ್ನುವಂತಹ ಮಾತನ್ನ ಹೇಳುತ್ತೆ. ಇದಕ್ಕಾದ್ರೂ ಬದ್ಧವಾಗಿರುತ್ತಾ ಜನರು ಪ್ರಾಣ ಉಳಿಯುತ್ತಾ ಅನ್ನೋದ ಕಾದು ನೋಡಬೇಕಾಗಿದೆ ದಿವ್ಯ. ಬಟ್ ಈಗಿಂದ ಇನ್ನು ಮುಂದೆ ಅನುಮತಿ ಪಡಿಬೇಕು ಅನ್ನೋ ಆದೇಶ, ಈಗ ಆಲ್ರೆಡಿ ಆಗದಿರುವಂತಹ ಗುಂಡಿಗಳ ಕಥೆ ಏನು, ಅದನ್ನ ಮುಚ್ಚಿಸುವಂತಹ ವ್ಯವಸ್ಥೆ ಯಾವಾಗತ್ತಂತೆ? ಈಗ ಅದು ಆ ಗುಂಡಿಗಳಿಂದಾಗಿ ಮತ್ತಷ್ಟು ಸಾವುಗಳು ಆಗಬಹುದಲ್ವಾ? ಖಂಡಿತವಾಗಿಯೂ ದಿವ್ಯ, ಈಗಾಗಲೇ ಪ್ರಾಜೆಕ್ಟ್ ವರ್ಕ್ಸ್ಗಳು ನಡೀತಾ ಇದೆ, ಜೊತೆಗೆ ಮೇಜರ್ ವರ್ಕ್ಸ್ ನಡೀತಿದೆ, ವೈಟ್ ಟಾಪಿಂಗ್ ನಡೀತಿದೆ. ಈ ಭಾಗದಲ್ಲಿ ರಸ್ತೆ ಗುಂಡಿ ಆಗದಿರೋದು ಬಿಬಿಎಂಪಿಗೆ ಜವಾಬ್ದಾರಿ ಆಗುತ್ತೆ. ಇದಕ್ಕೆ ಅಂತ ಪ್ರತ್ಯೇಕವಾದಂತಹ ಡೆಡ್ಲೈನ್ ಅನ್ನು ನೀಡಬೇಕಾಗುತ್ತೆ. ಆ ಭಾಗದಲ್ಲಿ ಯಾರಿಗಾದ್ರೂ ಸಮಸ್ಯೆ ಆದ್ರೆ ಬಿಬಿಎಂಪಿ ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ಸಹ ಕಾದು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ಇನ್ನು ಮುಂದೆ ಯಾರೇ ಗುಂಡಿ ಆಗಿಬೇಕು ಅಂದ್ರೂ ಬಿಬಿಎಂಪಿ ಕೇಳಲೇಬೇಕು ದಿವ್ಯಾ.